ವಿದ್ಯಾರ್ಥಿಗಳಿಗೆ ವಂದನೆಗಳು. ಈ ದಿನ ನಾವು ದ್ವಿತೀಯ ಪಿ ಯು ಸಿಯ ಕನ್ನಡ ಗದ್ಯ ಭಾಗದಲ್ಲಿ ಇರುವಂಥ ಒಂದು ಆರನೇ ಪಠ್ಯಭಾಗ ಬದುಕನ್ನು ಪ್ರೀತಿಸಿದ ಸಂತ. ಇದು ನಮ್ಮ ಮಾಜಿ ರಾಷ್ಟ್ರಪತಿಯಾದಂತಹ ಭಾರತರತ್ನ ಪ್ರಶಸ್ತಿಯನ್ನು ಪಡೆದಂತಹ ಶ್ರೇಷ್ಠ ವಿಜ್ಞಾನಿಯಾದಂತಹ ಅಬ್ದುಲ್ ಕಲಾಂ ಅವರ ಬಗ್ಗೆ ಇರುವಂಥ ಪಾಠ. ಅವರನ್ನೇ ಇಲ್ಲಿ ಲೇಖಕರು ಬದುಕನ್ನು ಪ್ರೀತಿಸಿದ ಸಂತ ಎಂದು ಸಂಬೋಧಿಸಿದ್ದಾರೆ. ಈ ಗದ್ಯಭಾಗವನ್ನು ಬರೆದಂಥವರು ಹೆಚ್ ಆರ್ ರಾಮಕೃಷ್ಣರಾವ್. ಅಬ್ದುಲ್ ಕಲಾಂ ಅವರ ಬದುಕು ಹೇಗಿತ್ತು, ಅವರ ದೇಶ ಪ್ರೇಮ ಹೇಗಿತ್ತು, ಅವರ ಮುಂದಾಲೋಚನೆಗಳು ಹೇಗಿತ್ತು, ಅವರ ಯೋಚನೆಗಳು ಯೋಜನೆಗಳು ಯಾವ ರೀತಿಯಾಗಿ ನಮ್ಮ ದೇಶಕ್ಕೆ ಈ ಒಂದು ಅಡಿಗಲ್ಲನ್ನು ತಳಪಾಯವನ್ನು ಹಾಕಬೇಕು ಎನ್ನುವುದರ ಬಗ್ಗೆ ಅವರು ಸವಿಸ್ತಾರವಾಗಿ ಕೂಲಂಕುಷವಾಗಿ ಅವರು ತಿಳಿಸ್ತಾರೆ. ಮೊದಲಿಗೆ ನಾವು ಇದರ ಲೇಖಕರಾದ ಪ್ರೊಫೆಸರ್ ಎಚ್ ಆರ್ ರಾಮಕೃಷ್ಣ ರಾವ್ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಇವರು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ 1935 ಜನಿಸಿದರು. ಶ್ರೀ ಎಚ್ ವಿ ರಂಗರಾವ್ ಮತ್ತು ರಂಗಮ್ಮ ಎಂಬ ದಂಪತಿಗಳ ಮಗ ಇವರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ನಂತರ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿದ್ದಾರೆ. ಕಲಾಂ ಮೇಷ್ಟ್ರು ಡಾಕ್ಟರ್ ಸುಬ್ರಹ್ಮಣ್ಯನ್ ಚಂದ್ರಶೇಖರ್, ಸರ್ ಐಸಾಕ್ ನ್ಯೂಟನ್, ಸಂಕ್ಷಿಪ್ತ ಖಗೋಳ ವಿಜ್ಞಾನ ಚರಿತ್ರೆ, ಅಂತರಿಕ್ಷ, ಚಂದ್ರಯಾನ, ಬಿಗ್ ಬ್ಯಾಂಗ್, ಪ್ರಳಯ 2012 ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ವಿಜ್ಞಾನದ ವಿಚಾರಗಳನ್ನು ಕನ್ನಡದಲ್ಲಿ ಜನಪ್ರಿಯಗೊಳಿಸುವ ಸಲುವಾಗಿ ರಾಜ್ಯದಾದ್ಯಂತ ಉಪನ್ಯಾಸಗಳನ್ನು ನೀಡಿದ್ದಾರೆ. ಆಕಾಶವಾಣಿ ದೂರದರ್ಶನಗಳಲ್ಲೂ ವಿಜ್ಞಾನ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ನಿವೃತ್ತಿಯ ನಂತರವೂ ಬೆಂಗಳೂರಿನ ವಿವಿಧ ಕಾಲೇಜುಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಕನ್ನಡ ಪುಸ್ತಕಾಭಿವೃದ್ಧಿ ಪ್ರಾಧಿಕಾರಕ್ಕಾಗಿ ರಚಿಸಿಕೊಟ್ಟಿರುವ ಕಲಾಮೇಷ್ಟ್ರು ಕೃತಿಯಿಂದ ಈ ಪಠ್ಯಭಾಗವನ್ನು ಆಯ್ದುಕೊಳ್ಳಲಾಗಿದೆ. ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ವ್ಯಕ್ತಿ ಚಿತ್ರಣ ಜೀವನ ಚರಿತ್ರೆಯು ಒಂದಾಗಿದೆ. ನಮ್ಮೆದುರಿಗೆ ಇಲ್ಲದ ನಮ್ಮ ನಡುವಿನ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಬಾಡಿ ಬದುಕಿದ ಅವರ ವ್ಯಕ್ತಿತ್ವ ನಮ್ಮ ಯುವ ಜನಾಂಗಕ್ಕೆ ಆದರ್ಶವಾಗಬೇಕು. ಮಹಾತ್ಮರ ಬದುಕನ್ನು ಓದಿ ಬದುಕು ಕಟ್ಟಿಕೊಳ್ಳಲು ಸ್ವಲ್ಪವಾದರೂ ಸಾಧ್ಯವಾದೀತೆಂಬುದನ್ನು ಪ್ರಸ್ತುತ ಕಲಾಮೇಷ್ಟ್ರು ಕೃತಿಯ ಆಯ್ದ ಭಾಗ ಬದುಕನ್ನು ಪ್ರೀತಿಸಿದ ಸಂತ ಲೇಖನ ನಿರೂಪಿಸುತ್ತದೆ. ಸಾಮಾನ್ಯನಾದ ಬಾಲಕನೊಬ್ಬ ರಾಷ್ಟ್ರದ ಅತ್ಯುನ್ನತ ಹುದ್ದೆಗೆ ಏರಿದ ಬಗೆ ನಮ್ಮ ಯುವ ಪೀಳಿಗೆಗೆ ದಾರಿದೀಪ. ಅವರ ಸರಳ ಬದುಕಿನ ಕ್ರಿಯಾ ಧರ್ಮದ ಮುನ್ನೋಟ, ಮಾನವೀಯ ಮಿಡಿತ, ಮಕ್ಕಳೊಂದಿಗಿನ ಒಡನಾಟ, ಇವು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಬದುಕಿನ ಸೂತ್ರಗಳು. ಅವರಿಗಿರುವ ಅಭಿರುಚಿ, ಆಸಕ್ತಿ, ಅನುಭವ, ಜ್ಞಾನ ಮತ್ತು ಉನ್ನತವಾದ ಮಾನವ ಪ್ರೀತಿ ಸರ್ವಧರ್ಮ ಸಮನ್ವತೆಯ ರೀತಿ ನಮ್ಮನ್ನು ಬೆರಗುಗೊಳಿಸುತ್ತದೆ. ಪ್ರಸ್ತುತ ಲೇಖನ ಅವರ ಬದುಕನ್ನು ಪ್ರೀತಿಸಿದ ರೀತಿಯನ್ನು ಸಮರ್ಥವಾಗಿ ಅಭಿವ್ಯಕ್ತಿಗೊಳಿಸುತ್ತದೆ. ಹಾಗಾಗಿಯೇ ಇಲ್ಲಿ ಲೇಖಕರು ಅವರನ್ನು ಸಂತ ಎಂದು ಕರೆದಿದ್ದಾರೆ. ಈಗ ಪಠ್ಯಕ್ಕೆ ಬರುವುದಾದರೆ, ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡದ್ದು ಯಾವುದೋ ಪ್ರಶಸ್ತಿಗೋಸ್ಕರವಾಗಿ ಅಥವಾ ಪುರಸ್ಕಾರಕ್ಕಾಗಿ ಅಥವಾ ಹಣ ಗಳಿಸಿರುವುದಕ್ಕೋಸ್ಕರವಾಗಿ ಅಲ್ಲ. ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಅವನ ಬಂಧುಗಳೇ. ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು. ಅಂದರೆ ಎಲ್ಲವೂ ಕೂಡ ಭಗವಂತನ ಸೃಷ್ಟಿ, ಹಾಗಾಗಿ ಎಲ್ಲರ ಸೇವೆಯನ್ನು ಮಾಡಬೇಕಾದ ಮನುಷ್ಯನ ಕರ್ತವ್ಯ, ಅವರು ದೇವರಿಗೆ ಹತ್ತಿರವಾಗ್ತಾರೆ ಎಂಬುದವರ ಬದುಕಿನ ಮಂತ್ರವಾಗಿತ್ತು. ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳುವುದಕ್ಕೆ ಕೆಲವೇ ದಿನಗಳ ಹಿಂದೆ ಅವರು ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು. ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವೇ ಎಂದು ವೈದ್ಯರನ್ನು ಪ್ರಶ್ನಿಸಿದರು. ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್. ಕಂಪ್ಯೂಟರ್ ಸಹಾಯದಿಂದ ಮೆದುಳಿನಲ್ಲಿ ಇದನ್ನು ಅಳವಡಿಸಿ ಬುದ್ಧಿಮಾಂದ್ಯತೆ ನಿವಾರಿಸಬಹುದೇ ಎಂದು ಕಲಾಂ ಪ್ರಶ್ನಿಸುತ್ತಾರೆ. ವೈದ್ಯರು ಸಾಧ್ಯತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಾಗ ಕಲಾಂ ಹೇಳ್ತಾರೆ, ಇದು ಸಾಧ್ಯ ಇಲ್ಲ ಎನ್ನುವಂತಹ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಕೂಡ ಆಸಕ್ತಿ ಇಲ್ಲ.
ಆದರೆ ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಕಾರಣ ನೀವು ಹೇಳಿದ್ರು ಸಾಕು, ಅಬ್ದುಲ್ ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾಜೀವಿಯಾಗಿದ್ದರು. ಅಂದರೆ ಸಾಧ್ಯ ಇಲ್ಲ ಎನ್ನುವಂಥ 100 ಕಾರಣಗಳ ಬಗ್ಗೆ ನನಗೆ ಅದು ಬೇಕಾಗಿಲ್ಲ, ಆ ಕಾರಣ ಬೇಕಾಗಿಲ್ಲ, ಸಾಧ್ಯ ಇದೆ ಎನ್ನುವಂಥ ಒಂದು ಕಾರಣ ಇದ್ರೂ ಸಾಕು, ನಾನು ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೇನೆ, ಆ ನಿಟ್ಟಿನಲ್ಲಿ ಸಂಶೋಧನೆ ಮಾಡ್ತೇನೆ, ಆ ನಿಟ್ಟಿನಲ್ಲಿ ನಾವು ಅದನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನಿಸೋಣ ಎನ್ನುವಂಥ ಆಶಾ ಮನೋಭಾವ ಅವರಲ್ಲಿ, ಆಮೇಲೆ ಆ ಬುದ್ಧಿಮಾಂದ್ಯ ಮಕ್ಕಳ ಬಗ್ಗೆ ಇರುವಂಥ ಅನುಕಂಪೆ, ಒಂದು ಕಾಳಜಿ ಅವರ ಈ ಮಾತಿನ ಮೂಲಕ ನಮಗೆ ಅರ್ಥ ಆಗ್ತದೆ. ಯಾರಿಗೇ ಆಗಲಿ ಇಂಥದ್ದೊಂದು ದೂರದೃಷ್ಟಿ, ಇದರಿಂದ ಸಾಧ್ಯವಿದೆಯೇ, ಯಾಕೆ ಸಾಧ್ಯ ಆಗಬಾರ್ದು ಎನ್ನುವಂಥ ಪ್ರಶ್ನೆಗಳೇ ವಿಜ್ಞಾನದಲ್ಲಿ ಪ್ರಶ್ನೆಗಳೇ ಸಂಶೋಧನೆಯ ತಾಯಿ ಅಂತ. ಯಾವ ಆತನಿಗೆ ಪ್ರಶ್ನೆಗಳು ಮೂಡುತ್ತದೆ ಅಲ್ಲಿ ಅವನು ಅದನ್ನು ಸಂಶೋಧನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಹಾಗಾಗಿ ಇಲ್ಲಿ ಇವರಿಗೆ ಆ ಬುದ್ಧಿಮಾಂದ್ಯ ಮಕ್ಕಳ ಮೆದುಳಿನಲ್ಲಿ ಚಿಪ್ಪಳವರಿಸಲಿಕ್ಕೆ ಯಾಕೆ ಸಾಧ್ಯವಿಲ್ಲ ಎಂಬ ಪ್ರಶ್ನೆ ಮೂಡಿತು. ಆ ಪ್ರಶ್ನೆ ಮುಂದಲ್ಲ ಒಂದಲ್ಲ ಒಂದು ದಿವಸ ಅದು ಕಾರ್ಯಗತ ಆಗಲಿಕ್ಕೂ ಕೂಡ ಸಾಧ್ಯತೆ ಇದೆ ಎಂಬುದಾಗಿ ನಾವು ಊಹಿಸಿಕೊಳ್ಳಬಹುದು. ಹೀಗೆ ಅವರ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಹೇಗೆ ಆಶಾಜೀವಿಯಾಗಿದ್ದರು, ಮುಂದಿನ ವಿಜ್ಞಾನದ ಕ್ಷೇತ್ರದಲ್ಲಿ ಯಾವ ರೀತಿ ನಾವು ಇದನ್ನು ಮುಂದುವರಿಸಬಹುದು ಎನ್ನುವಂತಹ ಒಂದು ಆಕಾಂಕ್ಷೆ ಅವರಲ್ಲಿ ನಮಗೆ ಎದ್ದು ಕಾಣ್ತದೆ. ಸಾವಿರದ ಅವರು ತಮ್ಮ ಆತ್ಮಚರಿತ್ರೆ ಪ್ರಕಟಿಸಿದರು. ಅದಕ್ಕೆ ಅವರಿಟ್ಟ ಹೆಸರು ವಿಂಗ್ಸ್ ಆಫ್ ಫೈರ್, ಅಗ್ನಿ ಜ್ವಾಲೆ ಯಾವಾಗಲೂ ಊರ್ಧ್ವಮುಖಿ ಅಂತ. ವಿಂಗ್ಸ್ ಆಫ್ ಫೈರ್ ಅಂತಂದರೆ ಅಗ್ನಿ ಜ್ವಾಲೆ ಅಂತ. ಅದು ಯಾವತ್ತೂ ಕೂಡ ಅಗ್ನಿ ಮೇಲ್ಮುಖವಾಗಿ ಉರಿಯುತ್ತದೆ, ಮೇಲೆ ಇರುವುದೇ ಅದರ ಸ್ವಭಾವ. ಅತ್ಯಂತ ಕೆಳ ಹಂತದಲ್ಲಿ ಜನಿಸಿದವನಿಗೆ ಮನಸ್ಸು ಉದ್ದೀಪನಗೊಂಡದ್ದರಿಂದ ಉನ್ನತ ಮಟ್ಟಕ್ಕೇರಲು ಸಾಧ್ಯವಾಯಿತು. ಅಂದರೆ ಅತ್ಯಂತ ಕೆಳ ಹಂತದಲ್ಲಿ, ಕೆಳದರ್ಜೆಯಲ್ಲಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯ ಕೆಳ ಹಂತದಲ್ಲಿ ಜನಿಸಿದಂಥ ಒಬ್ಬ ವ್ಯಕ್ತಿ, ಜನಿಸಿದವನಿಗೆ ಮನಸ್ಸು ಉದ್ದೀಪನಗೊಂಡಿದ್ದ ಕಾರಣ, ಅದು ಪ್ರಜ್ವಲಿಸಲು ತೊಡಗಿದ ಕಾರಣ ಅವನು ಮೇಲಕ್ಕೆ ಮೇಲಕ್ಕೆ ಉನ್ನತ ಮಟ್ಟಕ್ಕೆ ಏರಲಿಕ್ಕೆ ಸಾಧ್ಯವಾಯಿತು. ತಾನೇಕೆ ಆತ್ಮಕಥೆ ಬರೆದೆ ಎಂದು ಪ್ರಶ್ನಿಸಿಕೊಂಡು ಅವರು ಹೀಗೆ ಉತ್ತರಿಸ್ತಾರೆ. ಅವರು ನಾನು ಯಾಕೆ ಆತ್ಮಕಥೆಯನ್ನು ಬರೆದೆ ಅಂತೇಳಿ ಅವರ ಪ್ರಶ್ನೆಗೆ ಅವರು ಉತ್ತರ ಈ ರೀತಿ ಕೊಡ್ತಾರೆ. ಯಾಕೆ ಅಂತಂದರೆ, ನನ್ನ ಬದುಕು ಯಾರಾದರೊಬ್ಬರಿಗೆ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆಂಬ ಭ್ರಮೆ ನನಗಿಲ್ಲ. ಅಂದರೆ ನನ್ನ ಹಾಗೆ ಉಳಿದವರು ಕೂಡ ಬದುಕಬೇಕು, ಬಾಳ್ಬೇಕು, ಮೇಲೆ ಬರಬೇಕು ಎನ್ನುವಂತಹ ನಾನು ಇನ್ನೊಬ್ಬರಿಗೆ ಮಾದರಿ ಆಗ್ತೇನೆಂಬ ಭ್ರಮೆ ನನಗಿಲ್ಲ. ಯಾವುದೋ ಮೂಲೆಯಲ್ಲಿನ ಊರಿನಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ಅದರಂಥದ್ದೇ ಪರಿಸರದಲ್ಲಿದ್ದಂಥ ನನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು. ಅಬ್ದುಲ್ ಕಲಾಂ ಅವರು ಕೂಡ ನನ್ನ ಹಾಗೆ ಇದ್ದವು, ಅವರು ಮೇಲಕ್ಕೆ ಇರಲಿಲ್ವಾ, ಹಾಗಾಗಿ ನಾನು ಕೂಡ ಮೇಲಕ್ಕೆ ಇರಲಿಕ್ಕೆ ಸಾಧ್ಯ ಇದೆ ಎನ್ನುವಂತಹ ಭರವಸೆ ಮೂಡಬಹುದು. ಅಂತಹ ಮಕ್ಕಳಿಗೆ ತಾವು ಹಿಂದುಳಿದವರು, ಅಸಮರ್ಥರು ಅನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದಲು ನನ್ನ ಬದುಕು ಒಂದು ಅನುಕರಣೀಯವಾಗ್ತದೆ, ಸಾಧ್ಯ, ಪ್ರೇರಕ ಆಗ್ತದೆ ಎಂದು ಹೇಳ್ತಾರೆ. ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾಗಿ ಹೈದರಾಬಾದಿನ ಸಮೀಪ ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ಹೈದರಾಬಾದಿನ ಬರಡು ಭೂಮಿ ಅದನ್ನು ಸಂಶೋಧನಾ ಕೇಂದ್ರ ಇಮಾರತ್ ಅಂತ ಹೇಳಿ ಅದನ್ನೂ ಕೂಡ ಸಾರ್ಥಕತೆಯ, ಆ ಭೂಮಿಯನ್ನು, ಬರಡು ಭೂಮಿಯನ್ನು ಕೂಡ ಸಾರ್ಥಕಗೊಳಿಸಿದ ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ಕಲಂ ಅವರು ಒಬ್ಬ ಶಿಲ್ಪಿ, ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದ್ದು ಅವರಿಗೆ ಅದರೊಳಗೆ ಅಡಗಿರುವ ಶಿವಶಕ್ತಿಯಾಗಿ ಕಾಣಿಸುತ್ತದೆ. ಒಬ್ಬ ದೊಡ್ಡ ಬಂಡೆಯನ್ನು ಕಂಡರೆ ಶಿಲ್ಪಿಗೆ ಅದರಲ್ಲಿ ಮೂರ್ತಿಯನ್ನು ಹೇಗೆ ಕಂಡುಕೊಳ್ಳುತ್ತಾನೋ ಹಾಗೆ ಕಲಾಂ ಅವರಿಗೂ ಕೂಡ ಅದರೊಳಗೆ ಶಿವಶಕ್ತಿಯನ್ನು ಅವರು ಕಾಣಿಸ್ಕೊಳ್ತಾರೆ. ಕುಗ್ರಾಮ ಇಮಾರತ್ ಇಂದು ವಿಶ್ವವಿಖ್ಯಾತವಾಗಿದೆ. ಕಗ್ಗಲ್ಲ ಬಂಜರು ನಾಡಿನಲ್ಲಿ ಬಂಡೆಗಳ ಬಸಿರಿನಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಂಡರು. ಹಾಗಾಗಿ ಅಲ್ಲಿ ಅವರು ಸಂಶೋಧನಾ ಕೇಂದ್ರ ಇಮಾರತನ್ನು ಅಲ್ಲಿ ನಿರ್ಮಿಸ್ತಾರೆ. ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದನ್ನು ಅವರ ಒಳಗನ್ನು ನೋಡಿತು. ಕ್ಷಿಪಣಿಯ ರೂಪದಲ್ಲಿ ಆ ಶಕ್ತಿ ಹೊರಬರಲಿಕ್ಕೆ ಕಂಪಿಸ್ತಾ ಇದೆ ಎನ್ನುವುದನ್ನು ಅವರ ಒಳಗನ್ನು ನೋಡಿತು. ಹಾಗಾಗಿ ಸಂಶೋಧನೆ ಮೂಲಕ ಅದನ್ನು ಹೊರಬರಲಿಕ್ಕೆ ಪ್ರೇರೇಪಣೆಯನ್ನು ಕೊಡ್ತಾರೆ. ಕಲಾಂ ಬರೆದ ಒಂದು ಕವನದ ಸಾಲು ಎಷ್ಟು ಅರ್ಥಪೂರ್ಣ. ಇಫ್ ಯು ವಾಂಟ್ ಟು ಲೀವ್ ಯುವರ್ ಫೂಟ್ ಪ್ರಿಂಟ್ಸ್ ಆನ್ ದ ಸ್ಯಾಂಡ್ಸ್,
ಆಫ್ ಟೈಮ್ ಡು ನಾಟ್ ಡ್ರ್ಯಾಗ್ ಯುವರ್ ಫೀಟ್ ಅಂದರೆ ನಿನ್ನ ಹೆಜ್ಜೆ ಗುರುತು ಮೂಡಬೇಕು ಅಂತಂದರೆ ಕಾಲನ್ನು ಬಲವಾಗಿ ಊರು ಕಾಲನ್ನು ಹೇಳ್ಕೊಂಡು ಮುಂದಕ್ಕೆ ಹೋಗಬೇಡ ಎನ್ನುವಂಥದ್ದನ್ನು ಹೇಳ್ತಾರೆ ಬದುಕಿನ ರಸನಿಮಿಷಗಳು ಯಾವುದು ಅಂತಂದರೆ 1988 ಪೃಥ್ವಿ ಉಡಾವಣೆಗೆ ಪೂರ್ವಭಾವಿ ಸಿದ್ಧತೆಗಳು ಹೈದರಾಬಾದಿನ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಪ್ರಯೋಗಾಲಯದಲ್ಲಿ ನಡೆಯುತ್ತಿದ್ದವು ಇದರ ನಿರ್ದೇಶಕರು ವಿ ಜೆ ಸುಂದರಂ ಕೆಲಸಗಳು ತಡವಾದದಕ್ಕೆ ಸಬೂಬುಗಳನ್ನು ಹೇಳುತ್ತಾ ತಮ್ಮನ್ನು ಕೆಲವರು ಸಮರ್ಥಿಸಿಕೊಳ್ಳುತ್ತಿದ್ದರು ಆ ದಿನದ ಪತ್ರಿಕೆಯನ್ನು ಕೈಯಲ್ಲಿ ಹಿಡಿದು ಕಲಾಂ ಸಭೆ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದರು ಸಿಕಂದರಾಬಾದಿನ ಶಾಲಾ ಬಾಲಕಿಯೊಬ್ಬಳು ತಯಾರಿಸಿದ ಪೃಥ್ವಿ ಕ್ಷಿಪಣಿಯ ಮಾದರಿಯ ಚಿತ್ರವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದರು ಉಪನಿರ್ದೇಶಕ ಸಾರಸ್ವತ ಹೆಮ್ಮೆಯಿಂದ ಹೇಳಿದರು ಈ ಬಾಲಕಿ ನಮ್ಮ ಕ್ಷಿಪಣಿಯ ಆಕಾರ ಗಾತ್ರ ಕುರಿತು ಒಂದಷ್ಟು ವಿವರವನ್ನು ಕೇಳಿದ್ದಳು ನಾನು ಮಾಹಿತಿ ನೀಡಿದೆ ನೋಡಿ ಎಂಥ ಅದ್ಭುತ ಮಾದರಿ ತಯಾರಿಸಿದ್ದಾಳೆ ಅಂದರೆ ಆ ಹುಡುಗಿ ಇವರಿಗೆ ದೂರವಾಣಿ ಮೂಲಕ ಅದರ ಬಗ್ಗೆ ಆಕಾರ ಗಾತ್ರದ ಕುರಿತು ವಿವರ ಕೇಳಿದ್ದು ಅದನ್ನು ಕೇಳಿಕೊಂಡು ಒಂದು ಮಾದರಿಯನ್ನು ತಯಾರಿಸಿದಳು ಕೂಡಲೇ ಕಲಾಂ ಹೇಳ್ತಾರೆ ಹಾಗಾದರೆ ಆ ಹುಡುಗಿಯನ್ನು ಇಲ್ಲಿಗೆ ಯಾಕೆ ಕರೆಸಬಾರದು ಆ ಮಗು ನಿಜವಾದ ಪೃಥ್ವಿ ಕ್ಷಿಪಣಿ ನೋಡಲಿ ಒಂದು ದಿನ ನಿಮ್ಮ ಅತಿಥಿಯಾಗಿರಲಿ ಅಬ್ದುಲ್ ಕಲಾಂ ಅವರು ತಟ್ಟನೆ ಸಲಹೆ ಮಾಡ್ತಾರೆ ಅಂದರೆ ಆ ಸಣ್ಣ ಬಾಲಕಿ ಅವಳಿಗೆ ವಿಜ್ಞಾನದ ಬಗ್ಗೆ ಏನು ಗೊತ್ತಿಲ್ಲ ಅಂತ ಗೊತ್ತಿಲ್ಲದಿದ್ದರೂ ಕೂಡ ಅವಳ ಒಂದು ಆಸಕ್ತಿಯನ್ನು ಮುತುವರ್ಜಿ ವಹಿಸಿಕೊಂಡು ಅವಳನ್ನು ಅತಿಥಿಯಾಗಿ ಕರೆಸಿಕೊಳ್ಳಲಿಕ್ಕೆ ಪ್ರೇರಣೆ ನೀಡ್ತಾರೆ ಮುಂದೆ ಆ ಹುಡುಗಿಯನ್ನು ಇಲಾಖೆಯ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಪೃಥ್ವಿಯನ್ನು ತೋರಿಸಿದರು ಕ್ಷಿಪಣಿಯ ಮೈ ಸವರಿದ ಆ ಮಗುವಿನ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳು ಮೂಡಿದವು ಯಾರು ತಾನೇ ಹೇಳಬಲ್ಲರು ಕ್ಯಾಂಟೀನಿನಲ್ಲಿ ತಂತ್ರಜ್ಞರೊಡನೆ ಸಹ ಭೋಜನ ಮಾಡಿದ್ದಾಳೆ ಮೀಟಿಂಗ್ ಮಧ್ಯದಲ್ಲಿಯೇ ಹೊರಗೆ ಬಂದ ಕಲಾಂ ಅವರು ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೀಯಾ ನಿನ್ನ ತಂದೆ ಏನು ಮಾಡುತ್ತಿದ್ದಾರೆ ನಿನ್ನ ಹವ್ಯಾಸಗಳೇನು ಎಂದು ನಗುತ್ತಾ ಕೇಳಿದಾಗ ಹುಡುಗಿಗಾದ ಆನಂದ ಹೇಳುತ್ತಿರೋದು ಅಂಥ ಉನ್ನತ ಮಟ್ಟದಲ್ಲಿದ್ದಂಥ ವಿಜ್ಞಾನಿ ಸಣ್ಣ ಬಾಲಕಿಯೊಬ್ಬಳನ್ನು ಎಷ್ಟು ಅನ್ಯೋನ್ಯವಾದಂಥ ಪ್ರೀತಿಯಿಂದ ಅನನ್ಯವಾದ ಪ್ರೀತಿಯಿಂದ ಪ್ರಶ್ನಿಸ್ತಾರೆ ಚೆನ್ನೈನಲ್ಲಿ ಪದ್ಮ ಶೇಷಾದ್ರಿ ಬಾಲ್ಯಭವನದ ಪ್ರೌಢಶಾಲೆಯಲ್ಲಿ ಕ್ವಿಜ್ ಕಾರ್ಯಕ್ರಮ ಕ್ವಿಜ್ ಮಾಸ್ಟರ್ ಭಾರತ ರತ್ನ ಕ್ಷಿಪಣಿ ಮನುಷ್ಯ ಅಬ್ದುಲ್ ಕಲಾಂ ಏನೆಲ್ಲ ಪ್ರಶ್ನೆ ಕೇಳಬಹುದು ಅಂತ ವಿದ್ಯಾರ್ಥಿಗಳಿಗೆ ಕಾತರ ಕಲಾಂ ಅವರ ಪ್ರಶ್ನೆ ಹೀಗಿತ್ತು ಭೂಮಿ ಸೂರ್ಯನನ್ನು ಪರಿಭ್ರಮಿಸಲು 1 ವರ್ಷ ತೆಗೆದುಕೊಳ್ಳುತ್ತದೆ ಹಾಗಿದ್ದಲ್ಲಿ 15ನೇ ಪರಿಭ್ರಮಣ ಪಥದಲ್ಲಿದ್ದಾಗ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತದೆ ಈ ಪ್ರಶ್ನೆ ಕೇಳಿದ ಅನೇಕ ಮಕ್ಕಳು ತಬ್ಬಿಬ್ಬಾಗಿದ್ದರು ಯಾಕೆಂತಂದರೆ ಪ್ರಶ್ನೆ ಅಷ್ಟೊಂದು ಗೊಂದಲಮಯವಾಗಿತ್ತು ಅರ್ಥ ಆಗಲಿಲ್ಲ ಆದರೆ ಅಭಿಷೇಕ್ ಎಂಬ ಹುಡುಗ ಸ್ವಲ್ಪ ಯೋಚಿಸಿ 14 ಎಂದು ಉತ್ತರಿಸಿದ ಉತ್ತರ ಸರಿಯಾಗಿತ್ತು ಭೂಮಿಯ ಮೇಲೆ ನಿಂತಿದ್ದ ವ್ಯಕ್ತಿ 14 ಸುತ್ತು ಮುಗಿಸಿರುತ್ತಾನೆ ಅಲ್ಲವೇ ಕಲಾಂ ಅವರು ತಮ್ಮ ವಯಸ್ಸನ್ನು ಹೇಳುತ್ತಿದ್ದರು ಹೀಗೆಯೇ ಕಲಾಂ ಅವರು ಇದ್ದ ಮನೆಯ ಮುಂದೆ ಪುಟ್ಟ ಮಕ್ಕಳ ಹಿಂದೆ ಯಾವಾಗಲೂ ಇರುತ್ತಿತ್ತು ಗಹನವಾದ ವಿಷಯಗಳನ್ನು ಪುಟ್ಟ ಕಥೆಗಳ ರೂಪದಲ್ಲಿ ಹೇಳುತ್ತಾ ಕಲಾಂನಷ್ಟು ಬದುಕಿನ ಸಾರ್ಥಕತೆ ಮೆರೆಯುತ್ತಿದ್ದರು ಅವರ ಮನೆಯ ಸುತ್ತಮುತ್ತ ಮಕ್ಕಳು ಯಾವತ್ತೂ ಹಿಂಡು ಹಿಂಡಾಗಿರ್ತಾ ಇದ್ರು ಪ್ರಶ್ನೆಗಳನ್ನು ಮೇಲಿಂದ ಮೇಲೆಗೆ ಕೇಳ್ತಾ ಕಲಾಂ ಮೇಷ್ಟ್ರಂತೆ ಅವರನ್ನು ಕರೆಯುತ್ತಾ ಬದುಕಿನ ಸಾರ್ಥಕ ಇವರು ಅದಕ್ಕೆ ಸರಿಯಾದಂಥ ಉತ್ತರ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಬದುಕಿನ ಸಾರ್ಥಕತೆಯನ್ನು ಮೆರೆಯುತ್ತಿದ್ದರು ಹೀಗೆ ಮಕ್ಕಳನ್ನು ಹತ್ತಿರ ಕೂರಿಸಿಕೊಂಡು ತಮ್ಮ ನೆನಪಿನ ಬುತ್ತಿ ಬುಚ್ಚಿ ಅವರಿಗೆ ಉಣಬಡಿಸುತ್ತಿದ್ದರು ಕಲಾಮೇಷ್ಟ್ರು ನಮಗೆ ತಿಳಿದಿರಲಿ ಬಿಟ್ಟಿರಲಿ ನಾವೆಲ್ಲ ಎಳೆಯರಾಗಿದ್ದಾಗಿನಿಂದ ಬದುಕಿನ ಅನೇಕ ಮಜಲುಗಳಲ್ಲಿ ಯಾರನ್ನಾದರೂ ಆದರ್ಶ ವ್ಯಕ್ತಿಗಳಾಗಿರಿಸಿಕೊಂಡೇ ಬೆಳೆದಿರುತ್ತೇವೆ ನೀವು ಬೆಳೆಯುತ್ತಿರುವಾಗ 15 ವರ್ಷ ತಲುಪುವವರೆಗೆ ನಿಮಗೆ ತಾಯಿ ತಂದೆ ಮತ್ತು ಶಾಲಾ ಶಿಕ್ಷಕರು ಆದರ್ಶ ಮಾದರಿಗಳು ನಾವು ಬೆಳಿಬೇಕಾದ್ರೆ ನಮಗೆ ಅಲ್ಲಿ ತನಕ ನಮ್ಮ ತಂದೆ ತಾಯಿಗಳು ನಮ್ಮ ಶಾಲಾ ಶಿಕ್ಷಕರೇ ಆದರ್ಶ ಮಾದರಿಗಳಾಗಿರ್ತಾರೆ ರೋಲ್ ಮಾಡೆಲ್ ಆಗಿರ್ತಾರೆ ಆ ವಯಸ್ಸಿನಲ್ಲಿ ಮಾರ್ಗದರ್ಶನ ಮಾಡಲು ಅವರು ಅತ್ಯಂತ ಸಮರ್ಥರು ನಾನು ಚಿಕ್ಕವನಾಗಿದ್ದಾಗ ನನ್ನ ಅಮ್ಮ ಅಪ್ಪ ದಿನದಲ್ಲಿ 5 ಬಾರಿ ನಮಾಜ್ ಸಲ್ಲಿಸುತ್ತಿದ್ದುದನ್ನು ನೋಡಿದ್ದೆ ಅವರೇನೂ ಶ್ರೀಮಂತರಲ್ಲ ಆದರೂ ಅವರು ಹಸಿದವರಿಗೆ ಉಣಬಡಿಸುತ್ತಿದ್ದರು ಬಡವರಿಗೆ ಸಹಾಯ ಹಸ್ತ ಚಾಚುತ್ತಿದ್ದರು ಹಣದ ಅಡಚಣೆಯ ನಡುವೆಯೂ ನನ್ನನ್ನು ಶಾಲೆಗೆ ಕಳಿಸುವಂತೆ ಅಪ್ಪನನ್ನು ಪ್ರೇರೇಪಿಸಿದವರು ಶಿವಸುಬ್ರಹ್ಮಣ್ಯ ಅಯ್ಯರ್ ಮಕ್ಕಳನ್ನು ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂಥವರೂ ಆದ ಉತ್ತಮ ಮನುಷ್ಯರನ್ನಾಗಿ ಮಾಡುವುದು ತಂದೆ ತಾಯಿಯವರ ಆದ್ಯ ಕರ್ತವ್ಯ
ತಂದೆ ತಾಯಿಗಳ ಕರ್ತವ್ಯ ಅದು ಅವರಿಗೆ ವಿದ್ಯಾಭ್ಯಾಸ ಕಲಿಸಿಕೊಡಬೇಕು. ಕಷ್ಟಕರವಾದ ಕೆಲಸವನ್ನು ಮಾಡಿದರೂ ಮಾಡುವಂತಹ ಮನೋಭಾವವನ್ನು ಮೂಡಿಸುವುದು ತಂದೆ ತಾಯಿಗಳ ಕರ್ತವ್ಯ. ಅಧ್ಯಾಪಕರು ಕಲಿಕೆ ಮತ್ತು ಜ್ಞಾನದ ಬೆಳಕನ್ನು ಮಕ್ಕಳಿಗೆ ನೀಡುವ ಕಿಟಕಿಗಳು, ಮಕ್ಕಳಲ್ಲಿ ಕ್ರಿಯಾಶೀಲತೆ ಮೊಳೆಯುವಂತೆ ಮಾಡುವ ಆದರ್ಶ ವ್ಯಕ್ತಿಗಳು. ತಾಯಿ ತಂದೆ ಶಿಕ್ಷಕರು ಸೇರಿಯಾದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ. ತಾಯಿ ತಂದೆ ಮತ್ತು ಶಿಕ್ಷಕರು ಈ ಮೂರು ತ್ರಿಭುಜಗಳು ಮಕ್ಕಳ ಬದುಕಿನಲ್ಲಿ ಒಳ್ಳೆಯ ಒಂದು ಪರಿವರ್ತನೆಯನ್ನು ತಂದುಕೊಡ್ತದೆ. ಈ ಮೂವರು ಶ್ರದ್ಧೆಯಿಂದ ದುಡಿದಾಗ ಮಾತ್ರ ಭಾರತಕ್ಕೆ ಹೊಸ ತಾರುಣ್ಯ ಬರುತ್ತದೆ. ಮಾತಾ ಪಿತೃಗಳ ಹಿಂದೆ ಶಾಲೆ ಮತ್ತು ಶಿಕ್ಷಕರ ಹಿಂದೆ ಮನೆ ಇರುತ್ತದೆ. ವಿದ್ಯಾಭ್ಯಾಸ ಹಾಗೂ ಶಿಕ್ಷಕ ವಿದ್ಯಾರ್ಥಿ ಸಂಬಂಧಗಳನ್ನು ವ್ಯಾಪಾರಿ ಮನೋಭಾವದಿಂದ ನೋಡಬಾರದು. ರಾಷ್ಟ್ರಾಭಿವೃದ್ಧಿಯೇ ಮುಖ್ಯ ಗುರಿಯಾಗಿರಬೇಕು. ಸರಿಯಾದ ಶಿಕ್ಷಣ ನಮ್ಮ ಯುವಕರಲ್ಲಿ ಆತ್ಮಗೌರವ ಘನತೆಗಳನ್ನು ಪೋಷಿಸುತ್ತದೆ. ಯಾವುದೇ ಕಾನೂನು ಒತ್ತಡದಿಂದ ಈ ಗುಣಗಳನ್ನು ಬೆಳೆಸಲಾರದು. ಇವುಗಳು ತಾವೇ ಪೋಷಿಸಿಕೊಳ್ಳಬೇಕು. ಕಲಾಂ ಅವರ ಮಾತು ಚಿನ್ನರಿಗೆ ಅರ್ಥವಾಗಿತ್ತು. ನೋಡಿ, ಈ ದೇಶಪ್ರೇಮ, ದೇಶಭಕ್ತಿ ಅಥವಾ ಗುರು ಹಿರಿಯರಲ್ಲಿ ಗೌರವ, ಇದನ್ನೆಲ್ಲ ನಾವು ಒತ್ತಾಯದಿಂದ ನಾವು ಇನ್ನೊಬ್ಬರ ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ. ಕಾನೂನು ರೀತಿಯ ಒತ್ತಡದಿಂದ ಈ ಗುಣಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಇದು ಸಂಸ್ಕಾರದಿಂದ, ನಮ್ಮ ಪರಿಸರದಿಂದ ನಮಗೆ ಬರ್ತದೆ. ಆ ಮೂಲಕ ನಾವು ಆ ಗುಣಗಳು ನಮ್ಮಲ್ಲಿ ಪೋಷಿಸಿಕೊಳ್ಳಬೇಕು ಅಂತೇಳಿ ಆ ವಿದ್ಯಾರ್ಥಿಗಳಿಗೆ ಕಲಾಂ ಇಷ್ಟು ಸಂಸ್ಕಾರದ ಪಾಠವನ್ನು, ಪರಿಸರದ ಬಗ್ಗೆ ಇರುವಂಥ ಒಂದು ಕಾಳಜಿಯನ್ನು ಅವರು ತಿಳಿ ಹೇಳ್ತಾರೆ. ಆಗ ಮತ್ತೊಬ್ಬ ಹುಡುಗ ಪ್ರಶ್ನಿಸ್ತಾನೆ, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರಾಗಿರಬಹುದು, ಯಾರು ಮೊತ್ತ ಮೊದಲ ವಿಜ್ಞಾನಿ, ದಯವಿಟ್ಟು ಹೇಳಿ ಎಂದು ಕಲಾಂ ಅವರನ್ನು ಕೇಳಿದರು. ನನಗನಿಸುತ್ತೆ ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರುವುದು ಪ್ರಶ್ನೆಗಳಿಂದ. ವಿಜ್ಞಾನ ಹುಟ್ಟಿದ್ದು ಕೂಡ ಪ್ರಶ್ನೆಗಳಿಂದ, ಅದು ಇನ್ನೂ ಜೀವಂತವಾಗಿ ಇರುವುದು ಕೂಡ ಪ್ರಶ್ನೆಗಳಿಂದ. ಪ್ರಶ್ನೆಗಳು ಹುಟ್ಟುತ್ತದೆ, ಆ ಪ್ರಶ್ನೆಗಳನ್ನ ಉತ್ತರವನ್ನು ಕಂಡುಹಿಡುವ ನಿಟ್ಟಿನಲ್ಲಿ ಸಂಶೋಧನೆಗಳು ನಡೀತದೆ. ಹಾಗಾಗಿ ಅದು ಜೀವಂತವಾಗಿ ಈಗಲೂ ಕೂಡ ಪ್ರಶ್ನೆಗಳಿಂದ. ವಿಜ್ಞಾನದ ನವ ದೇಗುಲದಲ್ಲಿ ಪ್ರಶ್ನೆಗಳೇ ಹೂವು, ಅಲ್ಲಿ ಶೋಧನೆ ಸಂಶೋಧನೆ ವಿಜ್ಞಾನದ ಪೂಜೆ ಅಂತೇಳಿ ಒಬ್ಬ ಲೇಖಕರು ತುಂಬ ಸುಂದರವಾಗಿ ಆ ವಿಜ್ಞಾನದ ಬಗ್ಗೆ ಒಂದು ಹಾಡನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಕೊನೆಯಿಲ್ಲದಷ್ಟು ಪ್ರಶ್ನೆಗಳನ್ನು ಕೇಳುವುದು ಮಕ್ಕಳೇ. ಮಕ್ಕಳು ಕೊನೆಯಿಲ್ಲದಷ್ಟು ಪ್ರಶ್ನೆಗಳನ್ನು ಮೇಲಿಂದ ಮೇಲೆ ಕೇಳ್ತಾ ಇರ್ತಾರೆ. ಹಾ, ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ಚೆನ್ನಾಗಿ ಗೊತ್ತಿದೆ ಈ ವಿಚಾರ. ಆದ್ದರಿಂದ ಮಗುವೇ ಮೊದಲ ವಿಜ್ಞಾನಿ ಅಂತ ಹೇಳ್ತಾರೆ. ಮಕ್ಕಳಿಗೆ ಉತ್ತರ ಹಿಡಿಸಿತ್ತು, ಚಪ್ಪಾಳೆ ತಟ್ಟಿ ಸಮ್ಮತಿಸಿದ ಮಕ್ಕಳಿಗೆ ಕೂಡ ಸಂತೋಷ ಆಯಿತು. ಮಕ್ಕಳೇ ಮೊದಲ ವಿಜ್ಞಾನಿ, ವಿಶ್ವದ ಮೊದಲ ವಿಜ್ಞಾನಿ. ನೆರೆದಿದ್ದ ಶಿಕ್ಷಕರು ಮತ್ತು ತಾಯಿ ತಂದೆಯರು ಮುಗುಳ್ನಕ್ಕರು. ಯಾಕೆಂತಂದರೆ ಮಕ್ಕಳ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ ಕೆಲವೊಂದ್ಸಲ ನಮಗೆ ತಂದೆ ತಾಯಿಗಳಿಗೆ ಶಿಕ್ಷಕರಿಗೆ ಉತ್ತರಿಸಲಾಗದಂತಹ ಅವರ ಪ್ರಜ್ಞೆಗೂ ನಿಲುಕದಂತಹ ಪ್ರಶ್ನೆಗಳನ್ನು ಮಕ್ಕಳು ಕೇಳ್ತಾರೆ. ನಾವು ಹೌದಲ್ಲ ಹೇಗೆ ಅಂತ ನಾವೇ ಆ ಮಕ್ಕಳ ಪ್ರಶ್ನೆಗೂ ನಾವು ಕೂಡ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳುವಂತೆ ಆಗ್ತದೆ ಅಂತ. ವ್ಯಕ್ತಿಗಿಂತ ರಾಷ್ಟ್ರವು ದೊಡ್ಡದು ಅಂತ ಎನ್ನುವಂತಹ ನೋಡಿ, ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ಪ್ರಕಟವಾದಾಗ ಚೆನ್ನೈನಲ್ಲಿದ್ದರು. ಮುಖ್ಯಮಂತ್ರಿ ಜಯಲಲಿತಾ ಅವರನ್ನು ಅಭಿನಂದಿಸ್ತಾರೆ. ಕಲಾಂ ಅವರು ಹೇಳಿದರು, ಕನಸುಗಳು ಆಲೋಚನೆಗಳಾಗುತ್ತದೆ, ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತದೆ ಅಂತ. ಕನಸುಗಳು ಆಲೋಚನೆ ಆಗ್ತದೆ, ಆಲೋಚನೆಗಳು ಕಾರ್ಯರೂಪಕ್ಕೆ ಬರ್ತದೆ ಅಂತ. ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮದವರು ಏರ್ಪಡಿಸಿದ್ದರು. ಆಧುನಿಕ ಎಲೆಕ್ಟ್ರಾನಿಕ್ ಮಾಧ್ಯಮದವರೆಲ್ಲ ಜಮಾಯಿಸಿದ ಸಂತೆ. ಎಲ್ಲರಿಗೂ ಪ್ರಶ್ನೆ ಕೇಳುವ ಆತುರ. ತಾವು ಸಂದರ್ಶಿಸುತ್ತಿರುವುದು ಒಬ್ಬ ರಾಜಕಾರಣಿಯನ್ನಲ್ಲವೆಂಬುದನ್ನು ಮಾಧ್ಯಮದವರು ಮರೆತಂತಿತ್ತು. ಕಲಾಂ ಇಷ್ಟು ಪರಿಸ್ಥಿತಿಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು. ಎಲ್ಲರೂ ಗಮನವಿಟ್ಟು ಕೇಳಿ, ಇದುವರೆಗೆ ಏನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ, ಈಗ ಆಗುತ್ತಿರುವುದು ಒಳ್ಳೆಯದಕ್ಕಾಗಿ ಮತ್ತು ಮುಂದೆ ಆಗಲಿರುವುದು ಒಳ್ಳೆಯದಕ್ಕಾಗಿ, ಅರ್ಥವಾಯಿತೆ ಎಂದು ಅನೇಕ ಬಾರಿ ಶಾಲಾ ಮಕ್ಕಳನ್ನೂ ಕೇಳುವಂತೆ ಕೇಳಿದರು. ಶಿಷ್ಯ ಸಮೂಹವೂ ಹುಟ್ಟಿತು. ಭಗವದ್ಗೀತೆಯ ಪ್ರಸಿದ್ಧ ಸಾಲುಗಳನ್ನು ಉದ್ಧರಿಸುತ್ತಾ ಜೀವನದ ಮೌಲ್ಯಗಳ ಕ್ಲಾಸ್ ತೆಗೆದುಕೊಂಡರು. ಎಲ್ಲರೂ ಒಟ್ಟಿಗೆ ತಾವು ಹೇಳಿದ್ದನ್ನು ಹೇಳುವಂತೆ ಕೋರಿದರು. ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು, ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಎಂದು ವಾಕ್ಯ ಮುಗಿಸುವ ಮೊದಲೇ ಎಲ್ಲರೂ ಒಟ್ಟಿಗೆ ರಾಷ್ಟ್ರ ದೊಡ್ಡದು ಎಂಬುದು
ಜೋರಾಗಿ ದನಿಗೂಡಿಸ್ತಾರೆ. ಹಾಗಾಗಿ ಇಲ್ಲಿ ವ್ಯಕ್ತಿ ಮುಖ್ಯವಲ್ಲ, ರಾಷ್ಟ್ರ ಮುಖ್ಯ. ನಾನು ರಾಷ್ಟ್ರಪತಿ ಆದದ್ದು ಮುಖ್ಯ ಅಲ್ಲ, ನಾನು ರಾಷ್ಟ್ರಕ್ಕೋಸ್ಕರ ಏನು ಮಾಡ್ತೇನೆ ಎನ್ನುವಂಥದ್ದು, ಏನು ಮಾಡಬೇಕಿದೆ ಎನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನನಗೆ ಆ ಅಧಿಕಾರ ಸಿಕ್ಕಿದ್ದಕ್ಕಿಂತ ನನ್ನ ಕೈಯಿಂದ ಏನಾಗಬಹುದು ಎನ್ನುವುದನ್ನು, ಏನು ಮಾಡಬಹುದು ಎನ್ನುವುದನ್ನು ನಾನು ಯೋಚಿಸಬೇಕಾಗಿದೆ. ನೀವು ಕೂಡ ಅದನ್ನು ನಿರೀಕ್ಷಿಸಿ ಅಂತ ಹೇಳಿ, ಆ ವ್ಯಕ್ತಿಗಿಂತ ರಾಷ್ಟ್ರ ಹೇಗೆ ದೊಡ್ಡದು ಎನ್ನುವುದನ್ನು ಅವರು ಅದರಲ್ಲಿ ಸಾಕ್ಷಿ ಸಮೇತವಾಗಿ ಪುರಾವೆಯನ್ನು ಅವರು ಕೊಡ್ತಾರೆ. ಹೀಗೆ ಡಿಜಿಟಲ್ ಲೈಬ್ರರಿ ಸ್ಥಾಪಿಸಿ ತಾಳೆಗರಿಗಳಲ್ಲಿ ತಾರೆಗರಿಗಳಡಗಿ ಕುಳಿತು ಸುಲಭವಾಗಿ ಲಭ್ಯವಾಗದ ಅಪಾರ ಸಂಪತ್ತನ್ನು ನಮ್ಮ ಯುವಕರಿಗೆ ಒದಗಿಸುವ ಮಹದಾಸೆ ಅವರಿಗಿತ್ತು. ಡಿಜಿಟಲ್ ಲೈಬ್ರರಿ ಸ್ಥಾಪಿಸಬೇಕು, ನಮ್ಮ ಪುರಾತನವರು ಸಂಪಾದಿಸಿದಂಥ ಅಮೋಘವಾದಂತಹ ಜ್ಞಾನ ತಾಳೆಗರಿಗಳಲ್ಲಿ ಅಡಗಿ ಕುಳಿತಿದೆ, ಅದನ್ನು ನಾವು ಸುಲಭವಾಗಿ ಲಭ್ಯ ಆಗುವ ಹಾಗೆ ಮಾಡಬೇಕು, ನಮ್ಮ ಯುವಕರಿಗೆ ಅದನ್ನು ಒದಗಿಸಬೇಕು ಎನ್ನುವಂಥ ಮಹದಾಸೆ ಬಿರುಗಿತ್ತು. 70 ವಯಸ್ಸಿನಲ್ಲಿ ಈ ಆಸೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಶೋಧನೆಯಿಂದಾಗಿ ದೊರೆತ ಜ್ಞಾನವನ್ನು ರೋಗಗ್ರಸ್ತ ಬಡಜನರಿಗೆ ಸುಲಭವಾಗಿ ಎಟಕುವಂತೆ ಮಾಡುವುದು ಹೇಗೆ ಎಂಬ ಚಿಂತೆ. ಅಣ್ಣಾಮಲೈ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದಾಗ ಕಲಾಂ ಅವರು ತಮ್ಮ ಕನಸುಗಳನ್ನು ಹೀಗೆ ಬಿಚ್ಚಿಡುತ್ತಿದ್ದರು. ನಾವು ಹೇಗೆ ಯುವಕರಿಗೆ ಜ್ಞಾನವನ್ನು ಒದಗಿಸಬೇಕು, ರೋಗಗ್ರಸ್ತ ಬಡಜನರಿಗೆ ಹೇಗೆ ವಿಜ್ಞಾನ ಸುಲಭವಾಗಿ ಎಡಕುವಂತೆ ಮಾಡಬೇಕು ಎಂಬುದಾಗಿ ಅವರು ಸಂದರ್ಶಕ ಪ್ರೊಫೆಸರ್ ಆಗಿರ್ತಾರೆ ಅಣ್ಣಾಮಲೈಯಲ್ಲಿ. ಅಲ್ಲಿ ಈ ರೀತಿಯಾಗಿ ತಮ್ಮ ಕನಸುಗಳನ್ನು ಒಂದೊಂದಾಗಿ ಬಿಚ್ಚಿಡ್ತಾರೆ. ತಮ್ಮನ್ನು ಭೇಟಿಯಾದ ಮಕ್ಕಳು, ಮಿಸ್ಟರ್ ಪ್ರೆಸಿಡೆಂಟ್, ನಿಮ್ಮ ಯಶಸ್ಸಿನ ಗುಟ್ಟೇನು ಎಂದು ಕೇಳಿದರು. ಮಕ್ಕಳು ಕೇಳ್ತಾರೆ, ನಿಮ್ಮ ಹೇಗೆ ನೀವು ಸಕ್ಸಸ್ಸನ್ನು ಪಡೆದ ಲೈಫಲ್ಲಿ ಅಂತ ಕಲಾಮೇಶ್ ಹೇಳಿದರು. ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೀಗಿದೆ: ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ. ಯಾವಾತನಿಗೆ ಸದಾ ಕುತೂಹಲ ಇರ್ತದೆಯೋ, ಆಲೋಚನಾ ಶಕ್ತಿ ಇರ್ತದೆಯೋ, ಜ್ಞಾನ ಇರ್ತದೆಯೋ, ಕಷ್ಟಪಟ್ಟು ಕೆಲಸ ಮಾಡುವಂಥ ಮನೋಭಾವ ಇರ್ತದೆಯೋ, ಗುರಿ ಸಾಧಿಸುವ ಛಲ ಇರ್ತದೆಯೋ, ಅವನು ಖಂಡಿತವಾಗಿಯೂ ಯಶಸ್ಸನ್ನು ಹೊಂದುತ್ತಾನೆ. ಅದೇ ಯಶಸ್ಸಿನ ಗುಟ್ಟು ಎಂದು ಹೇಳ್ತಾರೆ. ಅಧ್ಯಕ್ಷರಾದ ತರುವಾಯ ಲಕ್ಷಾಂತರ ಮಕ್ಕಳನ್ನು ಅಬ್ದುಲ್ ಕಲಾಂ ಭೇಟಿ ಮಾಡಿದ್ದಾರೆ. ಬಡವರಾಗಿರಲಿ ಅಥವಾ ಶ್ರೀಮಂತರಾಗಿರಲಿ, ಎಲ್ಲ ಮಕ್ಕಳ ಕನಸು ಒಂದೇ. ಅವರೆಲ್ಲರೂ ಶಾಂತಿ, ಸಮೃದ್ಧಿ ಮತ್ತು ಸುಭದ್ರ ಭಾರತದಲ್ಲಿ ಬದುಕ ಬಯಸುತ್ತಾರೆ. ಮಕ್ಕಳಿಗೆ ಅವರು ಯಾವಾಗಲೂ ಹೇಳುತ್ತಿದ್ದುದು ಒಂದೇ ಮಾತು: ಎಲ್ಲವನ್ನು ಪ್ರಶ್ನಿಸಿ. ಪ್ರಶ್ನೆಗಳಿಂದ ವಿಕಾಸಗೊಂಡದ್ದೇ ವಿಜ್ಞಾನ. ನಾವು ಮೊದಲು ಕ್ಷಿಪಣಿ ತಯಾರಿಸುತ್ತೇವೆಂದಾಗ ಅನೇಕರು ಅಸಾಧ್ಯವಾದುದು ಎಂದಿದ್ದರು. ನಾವು ಪಟ್ಟು ಹಿಡಿದು ಗುರಿ ಸಾಧಿಸಿದೆವು. ಅವರ ಮಾತಿನಲ್ಲಿದ್ದ ದೃಢತೆ, ಕಳಕಳಿಯಿಂದಾಗಿ ಅವು ಮಕ್ಕಳ ಮನಸ್ಸಿನಲ್ಲಿ ನಾಟುತ್ತಿದ್ದವು. ಗಮನಿಸಿಕೊಳ್ಳಿ, ಎಲ್ಲ ಮಕ್ಕಳ ಮನಸ್ಸು ಕನಸು ಒಂದೇ. ಅವರೆಲ್ಲರೂ ಶಾಂತಿ ಮತ್ತು ಸಮೃದ್ಧಿ, ಸುಭದ್ರವಾಗಿ ಬದುಕಬೇಕು ಅಂತ ಎಲ್ಲ ಮಕ್ಕಳು ಬಯಸುವುದು ಅದನ್ನೇ. ಹಾಗಾಗಿ ಮಕ್ಕಳ ಹತ್ರ ಅವರು ಹೇಳ್ತಾ ಇದ್ದರು, ಎಲ್ಲವನ್ನು ಪ್ರಶ್ನೆ ಮಾಡಿ, ಪ್ರಶ್ನಿಸದೆ ನಿಮ್ಮ ಮನಸ್ಸಿಗೆ ಒಪ್ಪದೆ ಯಾವುದನ್ನು ಕೂಡ ನೀವು ಒಪ್ಪಿಕೊಳ್ಳಬೇಡಿ. ಯಾಕೆಂತಂದರೆ ವಿಜ್ಞಾನ ವಿಕಾಸಗೊಂಡದೇ ಪ್ರಶ್ನೆಗಳಿಂದ. ನಾವು ಮೊತ್ತ ಮೊದಲು ಕ್ಷಿಪಣಿಯನ್ನು ತಯಾರಿಸಿದೆವೆಂದಾಗ ಇದು ಸಾಧ್ಯವೇ ಇಲ್ಲ, ಇಲ್ಲ ಭ್ರಮೆ ಅಂತ ಅಂದ್ಕೊಂಡಿದ್ರು. ಆದರೆ ನಾವು ಪಟ್ಟು ಹಿಡಿದು ಅದನ್ನು ಗುರಿ ಸಾಧಿಸಿದೆವು. ಅವರ ಮಾತಿನಲ್ಲಿದ್ದಂಥ ದೃಢತೆ, ಕಳಕಳಿಯಿಂದಾಗಿ ಅವರ ಮಾತುಗಳು ಮಕ್ಕಳ ಮನಸ್ಸಿನಲ್ಲಿ ನಾಟುತ್ತಿದ್ದವು. ಹೀಗೆ ವಿದ್ಯಾರ್ಥಿಗಳೇ, ಅಬ್ದುಲ್ ಕಲಾಂ ಹೇಗೆ ಒಂದು ಸಂತನಾಗಿ ಬದುಕಿನಲ್ಲಿ ಅವರು ಸಾಧನೆಯನ್ನು ಮಾಡ್ತಾರೆ, ವೈಜ್ಞಾನಿಕ ಸಾಧನೆಯ ಜೊತೆಗೆ ರಾಜಕೀಯವಾಗಿ ರಾಷ್ಟ್ರಪತಿಗಳಾಗಿ ಪ್ರತಿ ಹಂತದಲ್ಲೂ ದೇಶದ ಪ್ರಗತಿಯಲ್ಲಿ ಹೇಗೆ ತನ್ನನ್ನು ತಾವು ತೊಡಗಿಸಿಕೊಳ್ತಾರೆ, ಎಲ್ಲರನ್ನೂ ತನ್ನ ಜೊತೆಗೆ ಕೈಜೋಡಿಸಿಕೊಂಡು ರಾಷ್ಟ್ರದ ಪ್ರಗತಿಯ ಜೊತೆಗೆ ಅವರನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಎಂಬುದನ್ನು ನಾವು ಸವಿಸ್ತಾರವಾಗಿ ಆ ಪಾಠದಲ್ಲಿ ನೋಡಿದ್ದೇವೆ. ಹಾಗಾಗಿ ಅವರಂತೆ ಬದುಕಲ್ಲಿ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಬದುಕಿ ನೋಡಿ, ಇದರಲ್ಲಿ ಪ್ರಶ್ನೆಗೆ ಮತ್ತು ಉತ್ತರ ಎರಡೂ ಕೂಡ ಇದರಲ್ಲಿ ಇದೆ. ಅದನ್ನು ನೋಡಿಕೊಂಡು ನೀವು ಪರೀಕ್ಷೆಗೆ ತಯಾರಾಗಿರಿ. ವಿಜ್ಞಾನದ ಅಡಿಪಾಯ ಯಾವುದು? ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳೋದು. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು? ಕೊನೆಯಿಲ್ಲದಷ್ಟು ಪ್ರಶ್ನೆ ಕೇಳುವ ಮಗುವೆ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ. ಕಲಾಂ ಅವರು ರಾಷ್ಟ್ರಪತಿಯ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಎಲ್ಲಿದ್ದರು? ಚೆನ್ನೈನಲ್ಲಿದ್ದರು. ಹೀಗೆ ಕಲಾಂ ಅವರು ಶಾಲೆಗೆ ಕಳಿಸುವಂತೆ ಕಲಾಂ ಅವರನ್ನು ಶಾಲೆಗೆ ಕಳಿಸುವ ಪ್ರೇರೇಪಿಸಿದವರು ಶಿವಸುಬ್ರಹ್ಮಣ್ಯಂ ಅಯ್ಯರ್.
ಆಮೇಲೆ ಅವರು ಯಾವ ವಿಶ್ವವಿದ್ಯಾಲಯ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಅಂದರೆ ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಹೀಗೆ ಎಲ್ಲ ಪ್ರಶ್ನೆಗಳು ಕೂಡ ಉತ್ತರಗಳು ಇದೆ, ಇದನ್ನು ನೋಡಿಕೊಂಡು ನೋಟ್ಸ್ ಪುಸ್ತಕದಲ್ಲಿ ಬರ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ. ಇದು ನಿಮ್ಮ ಕೊನೆಯ ಪಠ್ಯ, ಯಾಕಂದರೆ ಈ ಸಲ ಪಠ್ಯಗಳು ಕಡಿತಗೊಂಡಿದೆ, ಹಾಗಾಗಿ ಎಲ್ಲ ಪದ್ಯಗಳು ಪಾಠಗಳು ಎಲ್ಲವೂ ಕೂಡ ಈ ಪಾಠದೊಂದಿಗೆ ಮುಕ್ತಾಯ ಆಗ್ತದೆ. ಇನ್ನು ಕೃಷ್ಣೇಗೌಡರ ಆನೆ ಅದೊಂದು ಮಾತ್ರ ದೀರ್ಘಗತ್ಯ, ನೀವಾಗಿಯೇ ಓದ್ಕೊಳ್ಬೇಕು. ಒಂದು ವೇಳೆ ಸರ್ಕಾರ ಅನುಮತಿ ಕೊಟ್ಟು ಕಾಲೇಜಿಗೆ ಬರುವಂತಾದರೆ ಆಗ ಕಾಲೇಜಿನಲ್ಲಿ ನಾನು ಕೃಷ್ಣೇಗೌಡರ ಆನೆಯನ್ನು ಮತ್ತೆ ಪುನರಾವರ್ತನೆ ಮಾಡ್ತೇನೆ. ನಂತರ ಉಳಿದ ಸಮಯ ಇತ್ತು ಅಂತಾನೆ ಈ ಎಲ್ಲ ಮಾಡಿದಂಥ ಪಾಠಗಳು ಮತ್ತೆ ನಿಮ್ಮ ಮುಂದೆ ನಾನು ಪುನರಾವರ್ತನೆ ಮಾಡಲಿಕ್ಕಿದ್ದೇನೆ. ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಪಾಠವನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.